Hey, good morning. ನನ್ನ ಫ್ರೆಂಡು ಮೆಡಿಟೇಷನ್ ಮಾಡ್ತಾ ಇದ್ದಾನೆ, ಬನ್ನಿ ತೋರಿಸ್ತೀವಿ. ಪ್ರಪಂಚದಲ್ಲಿರೋ ವ್ಯಕ್ತಿಗಳೆಲ್ಲ ಇರೋ 7 ವಾರದಲ್ಲಿ ಯಾವ್ದಾದ್ರು ಒಂದು ವಾರದಲ್ಲಿ ಹುಟ್ಟಿರೋದಂತೂ ಗ್ಯಾರಂಟಿ. ಕೆಲವ್ರಿಗೆ ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ, ಇನ್ ಕೆಲವ್ರಿಗೆ ಗೊತ್ತಿರಲ್ಲ. ಅಂತವ್ರಿಗೆ ಅಟ್ಲೀಸ್ಟ್ ಅವ್ರು ಯಾವ ವಾರದಲ್ಲಿ ಹುಟ್ಟಿದೀನಿ ಅಂತ ಆದ್ರೂ ಗೊತ್ತಿರುತ್ತಲ್ವಾ. ಯಾವ ವಾರದಲ್ಲಿ ಹುಟ್ಟಿದೀನಿ ಅಂತ ಗೊತ್ತಾದ್ರೆ ಅವ್ರ ಭವಿಷ್ಯ ಏನು, ಅವ್ರು ಪಡ್ಕೊಂಡು ಬಂದಿರೋ ಅದೃಷ್ಟ ಏನು ಅಂತ ತಿಳಿಸ್ತೀನಿ. ಸರಿ, ವಾರ ಗೊತ್ತಾದ್ರೆ ಹೇಗ್ ಭವಿಷ್ಯ ಗೊತ್ತಾಗುತ್ತೆ ಅನ್ನೋ ಕ್ಯೂರಿಯಾಸಿಟಿಗೆ ಇಲ್ಲಿದೆ ಉತ್ತರ. ಫಾರ್ ಎಕ್ಸಾಂಪಲ್, ಮಂಗಳ ಗ್ರಹ ತಗೊಂಡ್ರೆ ಆ ಗ್ರಹ ಆ ವ್ಯಕ್ತಿಯ ಮೇಲೆ ಯಾವ ರೀತಿ ಪ್ರಬಲವಾದಂತಹ ಪ್ರಭಾವವಿರುತ್ತೆ, ನೀವು ಪಡ್ಕೊಂಡು ಬಂದಿರೋ ಅದೃಷ್ಟ ಏನು ಅಂತ ತಿಳಿಸ್ಬೋದು. ಇದೇ ತರ ಆಯಾ ವಾರದಲ್ಲಿ ಹುಟ್ಟಿರೋ ವ್ಯಕ್ತಿಗೆ ಆ ಗ್ರಹಗಳು ಅವ್ರ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರುತ್ತೆ. ಬನ್ನಿ ಆ ವಿಶೇಷತೆಗಳೇನು ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದೀರೋ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ, ಮಿಸ್ ಮಾಡದೆ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಐಕನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಸೊ ದಟ್ ಫಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಸಿಗುತ್ತೆ. ಫಸ್ಟ್ ಒನ್, ಸೋಮವಾರ. ನೀವು ಸ್ವಯಂ ಪ್ರೇರಣೆ ಪಡೆದುಕೊಂಡಿರೋ ವ್ಯಕ್ತಿಗಳಾಗಿರ್ತೀರಾ. ದಯೆ ಮತ್ತು ಕರುಣೆಯ ಸ್ವಭಾವ ನಿಮ್ಮದಾಗಿರುತ್ತೆ. ಸಂತೋಷ ಹಾಗೂ ದುಃಖ ಎರಡನ್ನು ಹೇಗೆ ಸಮತೋಲನದಲ್ಲಿ ನಿಯಂತ್ರಿಸಬೇಕು ಅನ್ನೋದು ನಿಮಗೆ ತಿಳಿದಿರುತ್ತೆ. ವಿದ್ಯಾಭ್ಯಾಸದ ಆರಂಭದಲ್ಲಿ ಓದಿನ ಬಗ್ಗೆ ಅಷ್ಟು ಆಸಕ್ತಿ ಇರೋದಿಲ್ಲ. ವಿದ್ಯಾಭ್ಯಾಸ ಮುಂದುವರಿದಂತೆ ನಿಧಾನವಾಗಿ ನಿಮಗೆ ಆಸಕ್ತಿ ಹೆಚ್ಚುತ್ತಾ ಸಾಗುತ್ತೆ. ಮಂಗಳು. ಈ ವಾರದಲ್ಲಿ ಹುಟ್ಟಿದವರು ಒಂದು ಬಗೆಯ ಹುರಿಯ ಮನೋಭಾವವನ್ನ ಹೊಂದಿರ್ತಾರೆ. ಕೆಲವು ಮಾತುಗಳಿಂದ ನೀವು ಸಂಬಂಧಗಳನ್ನ ಕಳೆದುಕೊಳ್ಳುವ ಸಾಧ್ಯತೆಗಳಿರುತ್ತವೆ. ಜೀವನದ ಉದ್ದಕ್ಕೂ ನಿಮಗೆ ಅತ್ಯಂತ ಸ್ವಾಭಿಮಾನ ಹಾಗೂ ಅಹಂಕಾರದ ಗುಣಗಳಿರುತ್ತವೆ ಎಂದು ಹೇಳಲಾಗುವುದು. ಬುಧವಾರ. ಈ ವಾರದಲ್ಲಿ ಹುಟ್ಟಿದ ವ್ಯಕ್ತಿಗಳು ಹೆಚ್ಚು ಧಾರ್ಮಿಕ ಹಾಗೂ ಆಧ್ಯಾತ್ಮಿಕ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರ್ತಾರೆ. ಇವರು ದೇವರಲ್ಲಿ ಭಯ ಭಕ್ತಿಯನ್ನ ಹೊಂದಿರ್ತಾರೆ. ಇವರು ಸಭ್ಯರು, ವಿನಮ್ರರು ಹಾಗೂ ಕುಟುಂಬಕ್ಕೆ ಒಳಿತನ್ನ ಬಯಸುವವರು ಆಗಿರ್ತಾರೆ. ಮನಸ್ಪೂರ್ವಕವಾಗಿ ಕೆಲಸ ಮಾಡ್ತಾರೆ, ತಮ್ಮ ಭಾವನೆಯ ಆಧಾರದ ಮೇಲೆ ನಿರ್ಧಾರವನ್ನ ಕೈಗೊಳ್ತಾರೆ. ಗುರುವಾರ. ಈ ವಾರದಲ್ಲಿ ಜನಿಸಿದವರು ಬುದ್ಧಿವಂತರು ಮತ್ತು ಸಾಹಸಮಯ ವ್ಯಕ್ತಿತ್ವ ಹೊಂದಿದವರಾಗಿರ್ತಾರೆ. ಎಂತಹ ಕಠಿಣ ಸಮಯವನ್ನಾದರೂ ಎದುರಿಸೋ ಶಕ್ತಿ ನಿಮಗಿರುತ್ತೆ. ಇವರು ಪ್ರೀತಿ ಪಾತ್ರರಿಂದ ಅಪಾರ ಪ್ರೀತಿ ಹಾಗೂ ಬೆಂಬಲವನ್ನ ಪಡೆದುಕೊಳ್ತಾರೆ. ಅಲ್ಲದೆ ಅದೃಷ್ಟವು ಸದಾ ನಿಮ್ಮ ಕೈ ಹಿಡಿದಿರುತ್ತೆ. ಶುಕ್ರವಾರ. ಈ ವಾರದಲ್ಲಿ ಜನಿಸಿದವರು ಸದಾ ಸಂತೋಷದ ಮನೋಭಾವವನ್ನ ಹೊಂದಿರ್ತಾರೆ. ಇದರಿಂದ ಜನರು ಬಹಳ ಸುಲಭವಾಗಿ ಆಕರ್ಷಿತರಾಗ್ತಾರೆ. ಸುತ್ತಲಿನ ಜನರಿಗೆ ಹೆಚ್ಚು ಪ್ರಭಾವವನ್ನ ನೀಡುವಿರಿ. ಇವರು ತೀವ್ರವಾದ ಸಹಿಷ್ಣುತೆಯಿಂದ ಆಶೀರ್ವದಿಸಲ್ಪಟ್ಟಿರ್ತಾರೆ. ಹಲವು ಕಷ್ಟದ ಸನ್ನಿವೇಶವನ್ನ ಎದುರಿಸ್ತೀರಿ ಎನ್ನಲಾಗುವುದು. ಶನಿವಾರ. ಶನಿವಾರ. ಈ ವಾರದಲ್ಲಿ ಜನಿಸಿದವರು ಕೃಷಿ, ವ್ಯಾಪಾರ ಅಥವಾ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅತ್ಯಂತ ಆಳವಾದ ಆಸಕ್ತಿ ಹೊಂದಿರುವವರಾಗಿರ್ತೀರಿ. ನೀವು ಸಣ್ಣ ವಯಸ್ಸಿನಲ್ಲಿರುವಾಗ ಕೆಲವು ಕಷ್ಟದ ದಿನಗಳನ್ನ ಎದುರಿಸಬೇಕಾಗುವುದು. ದಿನ ಕಳೆದಂತೆ ಜನಗಳ ನಡುವೆ ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿದುಕೊಂಡಿರ್ತೀರಿ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಸ್ನೇಹಿತರೊಂದಿಗೆ ಅಥವಾ ಬಂಧು ಬಾಂಧವರೊಂದಿಗೆ ಹೇಗಿರಬೇಕು ಅನ್ನೋದನ್ನ ತಿಳಿದುಕೊಂಡಿರ್ತೀರಿ. ಭಾನುವಾರ. ಈ ವಾರದಲ್ಲಿ ಜನಿಸಿದವರು ಸಾಮಾನ್ಯವಾಗಿ ವಿಶ್ರಾಂತಿಯನ್ನ ಪಡೆದುಕೊಳ್ಳುವ ಮನೋಭಾವದವರಾಗಿರ್ತೀರಿ. ಅಧಿಕ ಅದೃಷ್ಟವನ್ನ ಹೊಂದಿರೋ ನೀವು ಜೀವನದಲ್ಲಿ ನಿಧಾನಗತಿಯನ್ನ ಅನುಸರಿಸುವಿರಿ. ಹೆಚ್ಚು ಜನರೊಂದಿಗೆ ಬೆರೆಯಲು ಇಷ್ಟಪಡದ ವ್ಯಕ್ತಿಗಳಾಗಿರುವಿರಿ. ನಿಮ್ಮನ್ನು ಸಾಮಾಜಿಕವಾಗಿ ಅಂತರ್ಮುಖಿಗಳು ಎಂದು ಪರಿಗಣಿಸಲಾಗುವುದು. ನಿಮ್ಮ ಕುಟುಂಬದ ಸದಸ್ಯರನ್ನ ಸಂತೋಷವಾಗಿಟ್ಟುಕೊಳ್ಳಲು ಅಧಿಕ ಶ್ರಮ ವಹಿಸುವಿರಿ. ವಾರಕ್ಕೂ ನಾನ್ ಹೇಳಿದಕ್ಕೂ ಮ್ಯಾಚ್ ಆಗತ್ತಾ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ಲೈಕ್ ಮಾಡಿ, ಹಾಗೇನೆ ನಿಮ್ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಕ್ಕೆ ಪ್ರಯತ್ನ ಮಾಡಿ. ಥ್ಯಾಂಕ್ ಯು.